ರಮೇಶ್ ಜಾರಕಿಹೊಳಿ ಪರ ಜೆಡಿಎಸ್ ನಿಂತಿದೆ ಇದು ದೊಡ್ಡ ಕೂಟದ ಕೆಲಸ ಇದು ಷಡ್ಯಂತ್ರ ಸಂತ್ರಸ್ತಿಯನ್ನ ಮುಂದಟ್ಕೊಂಡು ಯಾರೋ ಆಟವಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಪರ ಜೆಡಿಎಸ್ ನಿಂದ ಸರಣಿ ಟ್ವೀಟ್ ಗಳನ್ನು ಮಾಡಲಾಗಿದೆ ಇದು ಹನಿ ಟ್ರ್ಯಾಪ್ ಅಂತ ಜೆಡಿಎಸ್ ನಿಂದ ಅಧಿಕೃತ ವ್ಯಾಖ್ಯಾನ ಮಾಡಲಾಗಿದ್ದು ಇದು ಲೈಂಗಿಕ ಶೋಷಣೆ ಅಲ್ಲ ಇದು ಷಡ್ಯಂತ್ರ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಪರ ನಿಂತಿರುವಂತಹ ಜೆಡಿಎಸ್ ನವರು ಸೋ ಇದು ದೊಡ್ಡ ಕೂಟದ ಕೆಲಸ ಅಂತ ಟ್ವೀಟ್ ಅನ್ನು ಮಾಡೋ ಮೂಲಕವಾಗಿ ಇದು ಹನಿ ಟ್ರ್ಯಾಪ್ ಸಂತ್ರಸ್ತಿಯನ್ನ ಮುಂದಿಟ್ಕೊಂಡು ಯಾರೋ ಆಟ ಆಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಪರ ಜೆಡಿಎಸ್ ಸರಣಿ ಟ್ವೀಟ್ ಗಳನ್ನು ಮಾಡೋ ಮೂಲಕ ಇದು ಹನಿ ಟ್ರ್ಯಾಪ್ ಅಂತ ಅಧಿಕೃತ ವ್ಯಾಖ್ಯಾನವನ್ನ ಜೆಡಿಎಸ್ ಲೈಂಗಿಕ ಶೋಷಣೆ ಅಲ್ಲ ಇದು ಇದು ಷಡ್ಯಂತ್ರ ದೊಡ್ಡ ಕೂಟ ಇದರಲ್ಲಿ ಅಡಗಿದೆ ರಮೇಶ್ ಜಾರಕಿಹೊಳಿ ಪರ ನಿಂತಿರುವಂತಹ ಜೆಡಿಎಸ್ ಈ ಎಲ್ಲಾ ಮಾತುಗಳನ್ನ ತನ್ನ ಟ್ವಿಟರ್ ಖಾತೆ ಮೂಲಕ ವ್ಯಕ್ತಪಡಿಸಿದೆ ಇದು ಲೈಂಗಿಕ ಶೋಷಣೆ ಅಲ್ಲ ತನಿಖಾ ಹಂತದಲ್ಲಿ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನು ಜೆಡಿಎಸ್ ಪಕ್ಷ ಹೇಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಕಾದು ನೋಡಬೇಕು ಸೋ ಯಾವ ರೀತಿಯಾದಂತಹ ಬಹಿರಂಗ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ಕೂಡ ವೇಟ್ ಮಾಡಬೇಕು ಸದ್ಯ ರಮೇಶ್ ಜಾರಕಿಹೊಳಿ ಪರವಾಗಿ ಜೆಡಿಎಸ್ ಮಾತುಗಳನ್ನು ಆಡ್ತಾ ಇದೆ ಸಂತ್ರಸ್ತಿಯನ್ನು ಮುಂದಿಟ್ಕೊಂಡು ಯಾರೋ ಆಟ ಆಡ್ತಾ ಇದ್ದಾರೆ ಅಂತ ಕೂಡ ಹೇಳೋ ಮೂಲಕ ಇದು ಹನಿ ಟ್ರ್ಯಾಪ್ ಅಂತ ಹೇಳ್ತಾ ಇದ್ದಾರೆ ಲೈಂಗಿಕ ಶೋಷಣೆ ಅಲ್ಲ ಇದು ಇದೊಂದು ಷಡ್ಯಂತ್ರ ಅಂತ ಜೆಡಿಎಸ್ ಅಧಿಕೃತ ವ್ಯಾಖ್ಯಾನವನ್ನ ಮಾಡಿದೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ ಶ್ರೀನಿವಾಸ ಜೆಡಿಎಸ್ ಅಧಿಕೃತವಾಗಿ ಈ ರೀತಿಯ ವ್ಯಾಖ್ಯಾನ ಮಾಡ್ತಾ ಇದೆ ತನಿಖಾ ಹಂತದಲ್ಲಿ ಈ ರೀತಿಯ ಸ್ಟೇಟ್ಮೆಂಟ್ ಗಳು ಎಷ್ಟು ಸೂಕ್ತ ದಿವ್ಯಾ ಈಗ ಜೆಡಿಎಸ್ ಆಗ್ರಹ ಮಾಡುತ್ತಿರುವಂತದ್ದು ಪ್ರಾರಂಭದಲ್ಲಿ ಇದೊಂದು ಲೈಂಗಿಕ ಹಗರಣ ಅಂತ ಶೋಷಣೆ ಅಂತ ಬಿಂಬಿಸಲಾಗ್ತಿತ್ತು ಆದ್ರೆ ಹಂತ ಹಂತವಾಗಿ ಇದು ಬೇರೆ ರೀತಿಯಾಗಿ ತಿರುವನ್ನು ಪಡೆದುಕೊಂಡಿದೆ ಒಂದು ಹನಿ ಟ್ರ್ಯಾಪ್ ಸ್ವರೂಪವನ್ನ ಪ್ರಕರಣ ಪಡೆದುಕೊಂಡಿರುವಂತದ್ದು ಅಲ್ಲದೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ಹೆಸರು ಕೂಡ ಇದರಲ್ಲಿ ಕಂಡು ಬರ್ತಿರೋದ್ರಿಂದ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಹಾಗಾಗಿ ನಮ್ಮ ರಾಜ್ಯದ ಪೊಲೀಸರು ದಕ್ಷತೆಯಿಂದ ಇದ್ದಾರೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿದೆ ಇದೊಂದು ತನಿಖೆ ಮಾಡಿ ಅಗತ್ಯವಾದಂತಹ ಸತ್ಯವನ್ನ ಹೊರಗಡೆ ಹಾಕ್ಬೇಕು ಅನ್ನುವಂತ ಆರೋಪವನ್ನ ಜೆಡಿಎಸ್ ಆಗ್ರಹವನ್ನ ಜೆಡಿಎಸ್ ಮಾಡಿರುವಂತದ್ದು ಜೊತೆ ಜೊತೆಗೆ ಒಂದು ಅಂಶವನ್ನ ಪ್ರಸ್ತಾಪ ಮಾಡಿದೆ ಇದೊಂದು ಹನಿ ಟ್ರ್ಯಾಪ್ ಅನ್ನುವಂಥದ್ದು ಎಲ್ಲೊಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಕೆಲವೊಂದು ದಿನಗಳ ಹಿಂದೆ ಇದರಲ್ಲಿ ದುಡ್ಡಿನ ವ್ಯವಹಾರ ನಡೆದಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ರು ಈಗ ಜೆಡಿಎಸ್ ಕೂಡ ಅದೇ ರೀತಿಯಾದಂತಹ ಒಂದು ಸುಳಿವನ್ನ ಕೊಡ್ತಿರೋದ್ರಿಂದ ಮುಂದೆ ಇದು ಯಾವ ರೀತಿ ಪಡುತ್ತೆ ಅಂತ ನೋಡ್ಬೇಕು ಆದ್ರೆ ಜೆಡಿಎಸ್ ಮಾತ್ರ ನಿಷ್ಪಕ್ಷವಾದಂತಹ ತನಿಖೆ ಆಗ್ಬೇಕು ಯಾವುದೇ ರಾಜಕೀಯ ಪಕ್ಷ ಇದ್ರು ಯಾರದೇ ತಪ್ಪಿದ್ರು ಅದನ್ನ ಹೊರಗೆಳಬೇಕು ಅನ್ನುವಂತಹ ಆಗ್ರಹವನ್ನ ಟ್ವಿಟರ್ ಮೂಲಕ ಮಾಡಿದೆ ದಿವ್ಯಾ ಬಟ್ ಇದು ಲೈಂಗಿಕ ಶೋಷಣೆ ಅಲ್ಲ ಇದು ಷಡ್ಯಂತ್ರ ಈ ತರದ ಹೇಳಿಕೆಗಳನ್ನ ಕೊಡೋದು ಸೂಕ್ತ ಬಟ್ ಇದು ಹನಿ ಟ್ರ್ಯಾಪ್ ಅಂತ ಸ್ಪಷ್ಟವಾಗಿ ಹೇಗೆ ಹೇಳಲಿಕ್ಕೆ ಸಾಧ್ಯ ಇನ್ನು ಕೂಡ ತನಿಖೆ ಆಗ್ಬೇಕಾಗಿದೆ ಅದು ಹನಿ ಟ್ರ್ಯಾಪ್ ಇಲ್ವಾ ಅನ್ನೋದು ಬಹಿರಂಗಗೊಳ್ಬೇಕಾಗಿದೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಲ್ವಾ ಶ್ರೀನಿವಾಸ್ ದಿವ್ಯಾ ಟ್ವಿಟರ್ ನಲ್ಲಿ ಜೆಡಿಎಸ್ ಕೂಡ ಇದನ್ನೇ ಹೇಳಿದೆ ಪೊಲೀಸರು ಇದನ್ನ ಸ್ಪಷ್ಟವಾಗಿ ತನಿಖೆ ಮಾಡ್ಬೇಕು ಅಂತ ಯಾಕೆ ಇದನ್ನ ಹನಿ ಟ್ರ್ಯಾಪ್ ಅನ್ನುವಂತಹ ವಾಸನೆ ಕಂಡು ಬರ್ತಿದೆ ಅಂತಂದ್ರೆ ಮೊದಲು ಲೈಂಗಿಕ ಶೋಷಣೆ ಅಂದ್ರು ಕೂಡ ಅದಾದ ನಂತರ ಸಿಡಿಗಳು ಆಡಿಯೋ ರಿಲೀಸ್ ಆಗುತ್ತೆ ಸಂತ್ರಸ್ತೆ ಅನ್ನುವಂತಹ ಯುವತಿ ಅನೇಕ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾರೆ ಇದೆಲ್ಲವನ್ನ ನೋಡಿದ್ರೆ ಯಾವುದೋ ಒಂದು ಷಡ್ಯಂತ್ರ ಇದರಲ್ಲಿ ಅಡಗಿದೆ ಅನ್ನುವಂತಹ ಅನುಮಾನವನ್ನ ಜೆಡಿಎಸ್ ವ್ಯಕ್ತಪಡಿಸಿರುವಂತದ್ದು ಹಾಗಾಗಿನೇ ನಿಷ್ಪಕ್ಷವಾದಂತಹ ತನಿಖೆ ಆಗ್ಬೇಕು ಸಿದ್ದರಾಮಯ್ಯನವರ ಹೆಸರು ಮತ್ತೆ ಡಿ ಕೆ ಶಿವಕುಮಾರ್ ಹೆಸರು ಪ್ರಸ್ತಾಪ ಆಗಿರೋದ್ರಿಂದ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಡಿಬಾರದು ಅದು ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಸರಿಯಾದಂತಹ ತನಿಖೆ ಆಗ್ಬೇಕು ಅನ್ನುವಂತಹ ಆಗ್ರಹವನ್ನ ಪೊಲೀಸರಿಗೆ ಈಗ ಜೆಡಿಎಸ್ ಟ್ವಿಟರ್ ಮೂಲಕ ಮಾಡಿದೆ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ ಬಹಿರಂಗವಾಗಿ ಜೆಡಿಎಸ್ ರಮೇಶ್ ಜಾರಕಿಹೊಳಿಯವರ ಪರವಾಗಿ ನಿಂತಂತೆ ಕಾಣಿಸ್ತಾ ಇದೆ ಆ ಕಾರಣಕ್ಕಾಗಿಯೇ ಈ ರೀತಿಯ ಅವರ ಪರವಾದಂತಹ ಬ್ಯಾಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಸರಣಿ ಟ್ವೀಟ್ ಗಳನ್ನ ಮಾಡ್ತಾ ತನಿಖೆಯನ್ನ ಮಾಡಬೇಕು ತನಿಖೆ ನಿಷ್ಪಕ್ಷಪಾತವಾಗಿ ಆಗ್ಬೇಕು ಅಂತ ಆಗ್ರಹಿಸೋದು ಸೂಕ್ತ ಆದ್ರೆ ಇದು ಹನಿ ಟ್ರ್ಯಾಪ್ ದೊಡ್ಡ ಕೈವಾಡ ಇದೆ ಇದರ ಹಿಂದೆ ಹಣದ ಹರಿವೇ ಹೋಗಿದೆ ಇದು ಷಡ್ಯಂತ್ರ ಈ ರೀತಿಯ ಹೇಳಿಕೆಗಳು ರಾಜಕೀಯ ಲೆವೆಲ್ಗೆ ಸೂಕ್ತವೇ ವಿನಃ ತನಿಖೆ ಹಂತಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಹೇಳಿಕೆಗಳು ಪರಿಣಾಮ ಬೀರಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡುತ್ತೆ ಮಗದೊಂದು ಕಡೆ ರಮೇಶ್ ಜಾರಕಿಹೊಳಿ ಪರವಾಗಿ ನಿಂತಿದೆಯಾ ಜೆಡಿಎಸ್ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತನಾಡಬೇಕು ಅಂತ ರಮೇಶ್ ಜಾರಕಿಹೊಳಿ ಪರವಾದಂತಹ ನಿಲುವನ್ನ ತೆಗೆದುಕೊಂಡ್ಬಿಟ್ಟಿದ್ಯಾ ಜೆಡಿಎಸ್ ಅನ್ನುವಂತಹ ಪ್ರಶ್ನೆ ಈ ಹೇಳಿಕೆಗಳಿಂದ ವ್ಯಕ್ತವಾಗ್ತಾ ಇದೆ